ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಸಂತೇಮರಹಳ್ಳಿ ಸಮೀಪದ ಹಳ್ಳಿಕೇರಿ ಗುಂಡಿ ಗ್ರಾಮದಲ್ಲಿ ಒಂದು ಹಸು ಇದೆ. ಗ್ರಾಮಧರ್ವಿ ಎಂಬುವರ ಮನೆಯಲ್ಲಿ ಒಂದು ವಿಚಿತ್ರವಾದಂತಹ ವಿಕಾರವಾದಂತಹ ಕರುವಿಗೆ ಜನ್ಮ ನೀಡಿರುವಂಥದ್ದು. ಈ ಕರುವಿಗೆ ಎರಡು ತಲೆ, ನಾಲ್ಕು ಕಣ್ಣುಗಳು ಮತ್ತು ಎರಡು ಕಿವಿ ಹಾಗೂ ಎರಡು ಬಾಯಿಯನ್ನ ಹೊಂದಿದ್ದಂತಹ ಹಸು. ಈ ಕರು ಆರೋಗ್ಯವಾಗಿದೆ. ಸ್ಥಳಕ್ಕೆ ಡಾಕ್ಟರ್ ಸುಕಂದರಾಜು ಭೇಟಿ ನೀಡಿ ಹಸು ಮತ್ತು ಕರುವನ್ನ ಪರೀಕ್ಷೆಯನ್ನ ಮಾಡಿದ್ರು. ಹಸು ಮತ್ತು ಕರು ಆರೋಗ್ಯವಾಗಿದೆ ಅಂತ ಪಶು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ.